ಎಸ್ಎಸ್ ಕಲಾ ಸಂಗಮದಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಎಸ್ಎಸ್ ಕಲಾ ಸಂಗಮ ಸಂಸ್ಥೆಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವದ ಪ್ರತಿಭೆ ನಿಮ್ಮದು ವೇದಿಕೆ ನಮ್ಮದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು ಸಂಸ್ಥೆಯ ಸಂಸ್ಥಾಪಕರಾದ ಶಿವಕುಮಾರ್ ಅವರು ಮಾತನಾಡಿ ಕನ್ನಡ ರಾಜ್ಯೋತ್ಸವವು ಬರೀ ನವೆಂಬರ್ ತಿಂಗಳಿಗೆ ಮಾತ್ರ ಸೀಮಿತವಾಗಬಾರದು ಪ್ರತಿದಿನವೂ ಕನ್ನಡ ನೆಲ ಜಲದ ಬಗ್ಗೆ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡೋಣ ನಾವೆಲ್ಲ ಕನ್ನಡಿಗರು ಹೃದಯವಂತರೆಂದು ಕನ್ನಡದ ಬಗ್ಗೆ ಹೆಚ್ಚು ಮಾತನಾಡೋಣ ಎಂದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಬೆಂಗಳೂರು ಚಿಕ್ಕಪೇಟೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಆರ್ವಿ ದೇವರಾಜ್ ಅವರ ಧರ್ಮಪತ್ನಿಯಾದ ಡಾಕ್ಟರ್ ಆರ್ವಿ ಮಮತಾ ದೇವರಾಜ್ ಅವರು ಮಾತನಾಡಿ ನಾವು ಕನ್ನಡಿಗರು ಕನ್ನಡ ನೆಲದಲ್ಲಿ ಹುಟ್ಟಿರುವುದೇ ನಮ್ಮ ಭಾಗ್ಯ ವಿಶಾಲ ಹೃದಯವಂತರು ಮಣ್ಣಲ್ಲಿ ಮಣ್ಣಾಗಿ ಹೋಗುವ ಈ ನಾಡಿನ ಮಣ್ಣಿಗೆ ಗೌರವ ಕೊಡಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಜೂನಿಯರ್ ವಿಷ್ಣುವರ್ಧನ್ ಅಂಬರೀಶ್ ಇವರ ವಿಶೇಷ ಅಭಿನಯದ ಮುಖಾಂತರ ಪ್ರೇಕ್ಷಕರಿಗೆ ಸಿಳ್ಳೆ ಚಪ್ಪಾಳೆಗಳ ಮುಖಾಂತರ ಕಲಾವಿದರನ್ನು ಪ್ರೋತ್ಸಾಹಿಸಿದರು ಅನೇಕ ನೃತ್ಯ ತಂಡದಿಂದ ವಿಶೇಷ ಹಾಡುಗಳಿಗೆ ಹೆಜ್ಜೆ ಹಾಕಿದರು ನವಿಲು ಫಿಲಂ ಅಕಾಡೆಮಿ ತಂಡದಿಂದ ಹಾಗೂ ಶ್ರೀ ನಾಟ್ಯ ಕಲಾ ಅಕಾಡೆಮಿ ಮತ್ತು ಶಿವಭೈರವ ನಟರಾಜ ತಂಡದಿಂದ ಹಾಗೂ ಭರತನಾಟ್ಯ ಜನರ ಮನ ಸೋರೆಗೊಂಡಿತು ಈ ಸಂದರ್ಭದಲ್ಲಿ ಪಾರ್ಟ್ನರ್ ಚಲನಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು 2023-24ನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಈ ಅದ್ದೂರಿ ಕಾರ್ಯಕ್ರಮದ ರಾಯಭಾರಿಯಾಗಿ ಖ್ಯಾತ ಮಾಡೆಲ್ ಡಾಕ್ಟರ್ ವಿಜಯಲಕ್ಷ್ಮಿ ಅವರು ಆಯ್ಕೆ ಮಾಡಲಾಯಿತು ಈ ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಿದ ಅನಿತಾ ಥಾಮಸ್ ಡಾಕ್ಟರ್ ವಿಜಯಲಕ್ಷ್ಮಿ ರಾಧಿಕಾ ಆಚಾರಿ ಹಂಸ ಹಾಗೂ ಚಲನಚಿತ್ರ ನಟಿ ಅನು ಆಸನ್ ಸಮಾಜ ಸೇವಕರು ಬಿಎಸ್ಎಲ್ ಶ್ರೀಧರ್ ಹಾಗೂ ಎಸ್ಎಸ್ ಕಲಾ ಸಂಗಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಬಿಕೆ ಶಿವಕುಮಾರ್ ಮೌರ್ಯ ಪೂಜಾರಿ ಅವರು ಅಚ್ಚುಕಟ್ಟಾಗಿ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದರು ಇನ್ನು ಹಲವಾರು ಗಣ್ಯರು ಭಾಗವಹಿಸಿದ್ದರು